ಮೇಲುಕೋಟೆಯು ಮಂಡ್ಯ ಜಿಲ್ಲೆಯ ಅತ್ಯಂತ ಪುರಾತನ ಇತಿಹಾಸವನ್ನು ಹೊಂದಿರುವ ಗ್ರಾಮವಾಗಿದ್ದು ಶ್ರೀ ಚಲುವನಾರಾಯಣ ಸ್ವಾಮಿಯವರ ದೇವಾಲಯದ ನೈಋತ್ಯ ಭಾಗಕ್ಕೆ ಅಂದರೆ ಸೌತ್ ವೆಸ್ಟ್ ಎಂದು ಕರೆಸಿಕೊಳ್ಳುವಂತಹ ನೈಋತ್ಯ ಭಾಗಕ್ಕೆ ಒಂದು ವಿಜಯನಗರ ಕಾಲದ ಹನುಮಂತ ದೇವರ ದೇವಸ್ಥಾನವು ಕಟ್ಟಲ್ಪಟ್ಟಿದೆ. ಆ ದೇವಸ್ಥಾನವು ನಿಂಗಣ್ಣನ ಕಟ್ಟೆ ಮತ್ತು ಅಕ್ಕಾತಂಗಿ ಕೊಳ ಇವೆರಡರ ಮಧ್ಯದಲ್ಲಿ ಅತ್ಯಂತ ವೈಭವವಾಗಿ ಇಂದಿಗೂ ಕೂಡ ನಿಂತು ಬಂದಿದೆ. ಈ ದೇವಸ್ಥಾನದ ಕಲಾ ಪ್ರೌಢಿಮೆಯನ್ನು ತಾವೆಲ್ಲರೂ ಗಮನಿಸಬಹುದು. ಇದು ಆ ನಿಂಗಣ್ಣನ ಕಟ್ಟೆಯ ಬಳಿಯಲ್ಲಿರುವ ಸುಂದರವಾದ ಸ್ತಂಭಗಳಿಂದ ಕೂಡಿ ಅಲಂಕೃತವಾಗಿರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನದ ಅಂಗಳದಲ್ಲಿರುವ ಎರಡು ಕಂಬಗಳು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಕೆತ್ತಲ್ಪಟ್ಟಿದೆ. ಆ ಕಂಬಗಳಲ್ಲಿ ಹನುಮಂತ ದೇವರ ಎಡಭಾಗಕ್ಕಿರುವ ಒಂದು ಚಿತ್ರಕಂಡ ಸ್ತಂಭ, ವಿಜಯನಗರ ಕಾಲದ ಚಿತ್ರಕಂಡ ಸ್ತಂಭ, ಆ ಸ್ತಂಭದಲ್ಲಿ ಒಂದು ವಿಶಿಷ್ಟವಾದ ಕೆತ್ತನೆಯನ್ನು ನಾವು ನೋಡಬಹುದು. ಆ ವಿಶಿಷ್ಟವಾದ ಕೆತ್ತನೆ ಎಂದರೆ ಈ ಗಜವೃಷಭದ ಕಲ್ಪನೆ. ಈ ಗಜವೃಷಭ ಎಂದರೆ ಒಂದು ಭಾಗದಲ್ಲಿ ಆನೆಯು, ಈ ಭಾಗವನ್ನು ತಾವೆಲ್ಲ ನೋಡಬಹುದು, ಆನೆಯನ್ನು ನಾವು ನೋಡಬಹುದು, ಈ ಭಾಗದಲ್ಲಿ ವೃಷಭವನ್ನು ನೋಡಬಹುದು. ಇದು ನಮಗೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ಭಾರತದಾದ್ಯಂತ ಕಂಡು ಬರುತ್ತದೆ. ಈ ಗಜವೃಷಭ ಅಂದರೆ ಒಂದು ಭಾಗವನ್ನು ನಾವು ಮುಚ್ಚಿಕೊಂಡಾಗ ಪೂರ್ಣ ಆನೆಯಂತೆಯೂ, ಮತ್ತೊಂದು ಭಾಗವನ್ನು ನಾವು ಮುಚ್ಚಿಕೊಂಡರೆ ಕೇವಲ ವೃಷಭ ಅಥವಾ ಎತ್ತಿನಂತೆಯೂ ನಮಗೆ ಕಂಡುಬರುತ್ತದೆ. ಇಲ್ಲಿ ತಾವು ನೋಡಬಹುದೀಗ, ಇದು ಎತ್ತಿನ ಕೊಂಬು, ಇದು ಎತ್ತಿನ ಡುಬ್ಬ, ಅದನ್ನು ನೀವು ನಂದಿ ಅಂತ ಕೂಡ ಕರೆಯಬಹುದು. ಈಗ ಈ ಭಾಗವನ್ನು ನಾವು ಮುಚ್ಚಿಕೊಂಡರೆ ಇದು ಆನೆಯ ದಂತ ಮತ್ತು ಇದು ಆನೆಯ ಸೊಂಡಿಲು. ಸೊ ಇಲ್ಲಿ ಆನೆಯು ಮಾತ್ರ ನಮಗೆ ಕಾಣುತ್ತದೆ, ವೃಷಭವು ಕಂಡುಬರುವುದಿಲ್ಲ. ಆದರೆ ಇಲ್ಲಿ ನಮಗೆ ವೃಷಭವು ಮಾತ್ರ ಕಾಣುತ್ತದೆ. ಹೀಗೆ ಆನೆ ಮತ್ತು ವೃಷಭ, ಅದನ್ನು ನೀವು ಗಜವೃಷಭ ಅಂತ ಕರಿಬಹುದು. ಹಾಗೆ ಕಾಣುವಂತಹ ಒಂದು ವಿಚಾರ. ಹಾಗಿದ್ದರೆ ಈ ಆನೆ ಮತ್ತು ವೃಷಭಗಳನ್ನು ಈ ರೀತಿ ಕೆತ್ತಿದ್ದಾರಲ್ಲ, ಇದಕ್ಕೆ ಕಾರಣಗಳೇನು ಅಂತ ನೀವು ಆಶ್ಚರ್ಯಪಡಬಹುದು. ನಮ್ಮ ಭಾರತೀಯ ಪುರಾಣಗಳ ಪ್ರಕಾರ ಆನೆಯು ಲಕ್ಷ್ಮಿ ಮತ್ತು ಮಹಾವಿಷ್ಣುವಿನ ವಾಹನವಾಗಿದ್ದು ಮಹಾವಿಷ್ಣುವನ್ನು ಸೂಚಿಸುತ್ತದೆ, ಮತ್ತು ವೃಷಭವು ನಂದಿ ಧರ್ಮಸ್ವರೂಪವಾಗಿದ್ದು ಶಿವನ ಮತ್ತು ಪಾರ್ವತಿಯ ವಾಹನವಾಗಿರುವುದರಿಂದ ಶಿವಪಾರ್ವತಿಯರನ್ನು ಸೂಚಿಸುತ್ತದೆ. ಹಾಗಾಗಿ ಇದು ಎರಡು ವಿಶೇಷವಾದ ಸೆಕ್ಟ್ ಅಂತ ಕರೆಯುವಂತಹ ಮತಗಳ ಸಮ್ಮಿಶ್ರಣವಾಗಿದೆ. ಶೈವ ಮತ್ತು ವೈಷ್ಣವ ಧರ್ಮದ ಸಮ್ಮಿಶ್ರಣಕ್ಕಾಗಿ ಈ ಒಂದು ಶಿಲ್ಪವನ್ನು ಕೆತ್ತಲಾಗಿದ್ದು, ಇದು ಹರಿಹರ ಇಬ್ಬರು ಸಮಾನರು ಎಂಬ ಪರಿಕಲ್ಪನೆಯಲ್ಲಿ ಮತ್ತು ಭಾರತೀಯ ಪುರಾಣಗಳಲ್ಲಿ ಹರಿಹರರಿಬ್ಬರು ಅತ್ಯಂತ ಬಲಶಾಲಿಗಳು ಎಂದು ತೋರಿಸಲು ಈ ಗಜವೃಷಭ ಶಿಲ್ಪವನ್ನು ಇಲ್ಲಿ ಕೆತ್ತಲಾಗಿದ್ದು ಭಾರತದಾದ್ಯಂತ ಕೆತ್ತಲಾಗಿದೆ. ಈ ಹನುಮಂತನ ದೇವಾಲಯದಲ್ಲಿಯೂ ಕೂಡ
ಇದನ್ನು ಕೆತ್ತಲಾಗಿದ್ದು ಅತ್ಯಂತ ಸುಂದರವಾಗಿ ಈ ಸ್ತಂಭದಲ್ಲಿ, ಚಿತ್ರಕಂಡ ಸ್ತಂಭದಲ್ಲಿ ಪಡೆಮೂಡಿಸಲಾಗಿದೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.